ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತ್ರಿಕಾ. ಸೊ ಫ್ರೆಂಡ್ಸ್, ಶಿಮ್ಲಾ ಮನಾಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಶಿಮ್ಲಾ ಮನಾಲಿ ಟ್ರಿಪ್ಪನ್ನು ಹೇಗೆ ಪ್ಲ್ಯಾನ್ ಮಾಡೋದು, ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಹೇಗೆ ಒಂದು ಸೂಪರ್ ಒಂದು ಟ್ರಿಪ್ಪನ್ನು ಮಾಡ್ಕೊಂಡು ಬರೋದು ಅಂತ ನಿಮಗೆ ಕಂಪ್ಲೀಟ್ ಒಂದು ಐಟಿನರಿ ಪ್ಲ್ಯಾನ್ ಡೀಟೇಲ್ಸ್ ಈ ವಿಡಿಯೋನ ನೋಡಿದ್ರೆ ಸಿಗುತ್ತೆ. ಸೊ ನಾವು ಶಿಮ್ಲಾ ಮನಾಲಿ ಟ್ರಿಪ್ಪನ್ನು 4 nights 5 days ಪ್ಲ್ಯಾನ್ ಮಾಡಿಕೊಂಡು ಕಂಪ್ಲೀಟ್ ಐಟರ್ನರಿಯನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ತುಂಬ ಸೂಪರ್ ಸಕ್ಸಸ್ಫುಲ್ ಆಗಿ ಒಂದು ಟ್ರಿಪ್ಪನ್ನು ಮುಗಿಸ್ಕೊಂಬಂದಿದ್ದೀವಿ. ಆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ, ನಿಮಗೂ ಸಹ ಆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಜನವರಿ ಟು ಏಪ್ರಿಲ್ ಬೆಸ್ಟ್ ಸೀಸನ್ ಮನಾಲಿ ಮತ್ತು ಶಿಮ್ಲಾಗೆ ವಿಸಿಟ್ ಮಾಡೋದಕ್ಕೆ. ಆ ಟೈಮಲ್ಲಿ ಒಂದು ವಿಂಟರ್ ಇರುತ್ತೆ, ಜೊತೆಗೆ ಸ್ನೋಫಾಲ್ ಅನ್ನೋದು ಆಗ್ತಾ ಇರುತ್ತೆ. ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಜನವರಿ ಟು ಏಪ್ರಿಲ್. ನಾವು ಮಾರ್ಚ್ ಮಂತಲ್ಲಿ ಶಿಮ್ಲಾ ಮನಾಲಿ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಮೊದಲು ನಾವು ಬೆಂಗಳೂರಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಫ್ಲೈಟ್ಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ಯಾಂಗ್ಳೂರು ಟು ಚಂಡೀಗಢ ಆದರೂ ಬುಕ್ ಮಾಡ್ಕೋಬೋದು, ಅಥವಾ ಬ್ಯಾಂಗ್ಳೂರು ಟು ಡೆಲ್ಲಿ ಆದರೂ ಬುಕ್ ಮಾಡ್ಕೋಬೋದು. ಎರಡು ಏನು ಅಡ್ವಾಂಟೇಜಸ್ ಅಂತ ಹೇಳ್ತೀನಿ. ನಾವು ಬ್ಯಾಂಗ್ಳೂರು ಟು ಚಂಡೀಗಢ ಫ್ಲೈಟ್ಸನ್ನು ಬುಕ್ ಮಾಡ್ಕೊಂಡಿದ್ವಿ ಅಪ್ ಆ್ಯಂಡ್ ಡೌನ್. ಸೊ ಚಂಡೀಗಢಿಂದ ಮನಾಲಿಗೆ ಡಿಸ್ಟೆನ್ಸು ಕಡಿಮೆ, ಜಸ್ಟ್ 250 kilometers ಆಗುತ್ತೆ. ಅದೇ ನೀವು ಡೆಲ್ಲಿಗೆ ಹೋಗಿ ಅಲ್ಲಿಂದ ಹೋಗಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಡಬಲ್ ಆಗುತ್ತೆ, ಮೋರ್ ದ್ಯಾನ್ 500 kilometers ಆಗುತ್ತೆ ಡೆಲ್ಲಿ ಟು ಮನಾಲಿ. ಸೊ ನಾವು ಬ್ಯಾಂಗ್ಳೂರು ಟು ಚಂಡೀಗಢಗೆ ಫ್ಲೈಟ್ಸನ್ನು ಬುಕ್ ಮಾಡಿಕೊಂಡು ಚಂಡೀಗಢಿಂದ ಫಸ್ಟು ಮನಾಲಿಗೆ ರೋಡ್ ಟ್ರಿಪ್ಪನ್ನು ಮಾಡಿದ್ವಿ. ಬಟ್ ಬ್ಯಾಂಗ್ಳೂರು ಟು ಡೆಲ್ಲಿ ಫ್ಲೈಟ್ ಚಾರ್ಜಸ್ ತುಂಬಾ ಕಡಿಮೆ, ಅಪ್ ಆ್ಯಂಡ್ ಡೌನ್ 5000 ಆಗೋಗುತ್ತೆ ಪರ್ ಪರ್ಸನ್. ಬಟ್ ಬ್ಯಾಂಗ್ಳೂರು ಟು ಚಂಡೀಗಢ ತುಂಬಾ ಕಾಸ್ಟ್ ಜಾಸ್ತಿ, ಒಬ್ಬರಿಗೆ ಅಪ್ ಆ್ಯಂಡ್ ಡೌನ್ಗೆ 15,000-18,000 ಪ್ರೈಸ್ ಆಗುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್. ಫ್ಲೈಟ್ಸ್ ಬುಕ್ ಮಾಡೋದಿದ್ದರೆ 2 months ಬಿಫೋರ್ ಬುಕ್ ಮಾಡಿ ಫ್ಲೈಟ್ ಚಾರ್ಜಸ್ ಕಡಿಮೆ ಆಗುತ್ತೆ. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಜಸ್ಟ್ 2 weeks ಬಿಫೋರ್ ನಾವು ಫ್ಲೈಟನ್ನು ಬುಕ್ ಮಾಡಿದ್ವಿ. ಆದ್ದರಿಂದ ನಮಗೆ ಇಬ್ಬರಿಗೆ 35,000-37,000 ಆಯಿತು ಅಪ್ ಆ್ಯಂಡ್ ಡೌನ್. ಬ್ಯಾಂಗ್ಳೂರು ಟು ಚಂಡೀಗಢ 2 persons 35,000-37,000 ಆಯಿತು. ಅದೊಂದು ಕಾಸ್ಟ್ ಜಾಸ್ತಿ ಆಗೋಯಿತು ನಮಗೆ ಫ್ಲೈಟ್ ಚಾರ್ಜಸ್ಸು. ನಮ್ಮ ಫಸ್ಟ್ ಫ್ಲೈಟ್ ಬ್ಯಾಂಗ್ಳೂರು ಟು ಚಂಡೀಗಢ ವಿಸ್ತಾರದಲ್ಲಿ ಬುಕ್ ಮಾಡಿಕೊಂಡ್ವಿ. ವಿಸ್ತಾರದಲ್ಲಿ ನಮಗೆ ಫುಡ್ ಕಾಂಪ್ಲಿಮೆಂಟ್ರಿಯಾಗಿ ಸಿಗುತ್ತೆ. ಸೊ ಔಟ್ಸೈಡ್ ನಾವು ಫುಡ್ಗೆ ಹುಡ್ಕೊಂಡು ಹೋಗೋಷ್ಟು ಇರಲ್ಲ ಅಂತ ವಿಸ್ತಾರನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಮ್ಮ ಫ್ಲೈಟ್ ಇದ್ದಿದ್ದು ಮಾರ್ನಿಂಗ್ 7:10. ಬ್ಯಾಂಗ್ಳೂರು ಏರ್ಪೋರ್ಟ್ ಟರ್ಮಿನಲ್ 2 ವಿಸ್ತಾರ ಫ್ಲೈಟ್ ಮಾರ್ನಿಂಗ್ 7:10 ಟೇಕ್ ಆಫ್ ಆಯಿತು ಚಂಡೀಗಢಗೆ. 10:30 ಸರಿಯಾಗಿ ಚಂಡೀಗಢನ ರೀಚ್ ಆದ್ವಿ. ಸೊ ಅಲ್ಲಿಂದ ನಮ್ಮ ಒಂದು ಟೂರ್ ಪ್ಯಾಕೇಜ್ ಅನ್ನೋದು ಸ್ಟಾರ್ಟ್ ಆಯಿತು. 10:00 ಸರಿಯಾಗಿ ಚಂಡೀಗಢ ಏರ್ಪೋರ್ಟನ್ನು ಬಿಟ್ಟು ನಾವು ಮನಾಲಿ ಕಡೆಗೆ ಹೊರಟ್ವಿ. ಬ್ಯಾಂಗ್ಳೂರು ಟು ಚಂಡೀಗಢ ವಿಸ್ತಾರ ಫ್ಲೈಟ್ ಜರ್ನಿ ಸಹ ವಿಡಿಯೋ ಇದೆ, ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಚಂಡೀಗಢ ಏರ್ಪೋರ್ಟಿಂದ ಮನಾಲಿ ರೋಡ್ ಟ್ರಿಪ್ ವಿಡಿಯೋ ಅದು ಸಹ ಕಂಪ್ಲೀಟ್ ಆಗಿ ಇದೆ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ವಾಚ್ ಮಾಡಿ. ಸೊ ನಮಗೆ ಮಾರ್ನಿಂಗ್ 10:00 ಬಿಟ್ಟಿದ್ದಕ್ಕೆ ನಾವು ಕುಲು ಅನ್ನೋ ಪ್ಲೇಸನ್ನು ಈವ್ನಿಂಗ್ 5:00 ರೀಚ್ ಆದ್ವಿ. ಕುಲ್ಲು ಸಹ ಸೈಟ್ ಸೀಯಿಂಗ್ ಅನ್ನೋದು ಇತ್ತು. ಕುಲು ಒಂದು ಬ್ಯೂಟಿಫುಲ್ ಸಿಟಿ, ಅದು ಮನಾಲಿ ಹತ್ರನೇ ಬರುತ್ತೆ. ಅಲ್ಲಿಂದ ಮನಾಲಿಗೆ ಜಸ್ಟ್ 45 kilometers ಆಗುತ್ತೆ. ಕುಲು ಸಿಟಿಯಲ್ಲಿ ವೈಷ್ಣೋದೇವಿ ಟೆಂಪಲನ್ನು ವಿಸಿಟ್ ಮಾಡ್ಬೋದು, ರಿವರ್ ರ್ಯಾಫ್ಟಿಂಗ್ ಮಾಡ್ಬೋದು, ಶಾಲ್ ಫ್ಯಾಕ್ಟ್ರೀಸ್ ಇರುತ್ತೆ ಅದನ್ನು ವಿಸಿಟ್ ಮಾಡಿ ಶಾಪಿಂಗ್ ಮಾಡ್ಕೋಬೋದು. ಇವೆಲ್ಲನೂ ನಾವು ಮಾಡಿರ್ತೀವಿ, ಆ ವಿಡಿಯೋಸು ಸಹ ಹಾಕಿದ್ದೀನಿ, ಅದನ್ನು ಸಹ ಚೆಕ್ ಮಾಡ್ಕೋಬೋದು. ಸೊ ನೈಟು 8:00 ಅಷ್ಟೊತ್ತಿಗೆ ನಾವು ಮನಾಲಿ ಹೋಟೆಲನ್ನು ರೀಚ್ ಆದ್ವಿ. ಅಲ್ಲಿ ಚೆಕ್ಕಿನನ್ನು ಮಾಡಿಕೊಂಡು ಅವತ್ತು ರೆಸ್ಟನ್ನು ಮಾಡ್ತೀವಿ. Day 1 ಅಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟು Day 2 ಮನಾಲಿ ಕಂಪ್ಲೀಟ್ ಸಿಟಿ ಮತ್ತು ಒಂದು ಸೋಲಾಂಗ್ ವ್ಯಾಲಿ ಅಟಲ್ ಟನಲ್ ಸೈಟ್ ಸೀಯಿಂಗ್ ಅನ್ನೋದು ಇರುತ್ತೆ. Day 2 ಕಂಪ್ಲೀಟ್ ಮನಾಲಿ ಸೈಟ್ ಸೀಯಿಂಗ್ ವಿಡಿಯೋಸ್ ಸಹ ನಿಮಗೆ ಹಾಕಿದ್ದೀನಿ, ಅದನ್ನು ಸಹ ಚೆಕ್ ಮಾಡ್ಕೋಬೋದು. Day 2 ನಾವು ಫಸ್ಟು ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಬೇಗನೆ 7:00 ರೆಡಿಯಾಗಿ ಫಸ್ಟು ನಾವು ಸೋಲಾಂಗ್ ವ್ಯಾಲಿ ಕಡೆಗೆ ಹೊರಡ್ತೀವಿ. ಸೋಲಾಂಗ್ ವ್ಯಾಲಿ ಸ್ನೋ ಆ್ಯಕ್ಟಿವಿಟೀಸ್ಗೆ ತುಂಬಾ ಫೇಮಸ್. ಸ್ನೋ ಆ್ಯಕ್ಟಿವಿಟೀಸಲ್ಲಿ ನಾವು ನೀಟಾಗಿ ಮಾಡಬೇಕು, ಕ್ರೌಡ್ ಇಲ್ಲದೆ ಮಾಡಬೇಕು ಅಂತ ಹೇಳಿದ್ರೆ ನಾವು 7:30 ಅಷ್ಟೊತ್ತಿಗೆ ಅಲ್ಲಿ ಹೋಗಿ ರೀಚ್ ಆಗಬೇಕು. ಸೋಲಾಂಗ್ ವ್ಯಾಲಿಯಲ್ಲಿ ಅಂಜನಿ ಮಹಾದೇವ್ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ, ನೆಕ್ಸ್ಟು ಸ್ನೋ ಆ್ಯಕ್ಟಿವಿಟೀಸ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಒಂದು 10-15 kilometers ದೂರದಲ್ಲಿರುವ ಅಟಲ್ ಟನಲ್ ರೋಹ್ತಾಂಗ್ ಪಾಸ್ ಕಡೆಗೆ ಹೊರಡ್ತೀವಿ. ಅಟಲ್ ಟನಲಲ್ಲೂ ಸಹ ಒಂದು 5 to 8 feet ಥಿಕ್ ಸ್ನೋ ಮೌಂಟನ್ಸ್ ಸಿಗುತ್ತೆ ನಿಮಗೆ. ಅಲ್ಲೂ ಸಹ ನೀವು ಸ್ನೋ ಮೌಂಟನ್ಸ್, ಸ್ನೋ ಆ್ಯಕ್ಟಿವಿಟೀಸ್, ಒಂದು ಬ್ಯೂಟಿಫುಲ್ ವ್ಯೂ ಅನ್ನೋದನ್ನು ಎಂಜಾಯ್ ಮಾಡ್ಬೋದು. ಒನ್ ಆಫ್ ದ ಲಾಂಗೆಸ್ಟ್ ಟನಲ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ಅಟಲ್ ಟನಲ್, 9.2 kilometers ಉದ್ದ ಇದೆ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಲಾಂಗೆಸ್ಟ್ ಟನಲ್ಸ್ ನಮ್ಮ ಇಂಡಿಯಾದಲ್ಲಿ ಇದೆ ಅಟಲ್ ಟನಲ್. ಅಲ್ಲಿಗೆ ಹೋಗಿ ಅಲ್ಲಿ ಇರುವಂಥ ಒಂದು ಸ್ನೋ ಪೀಕ್ಡ್ ಮೌಂಟನ್ಸ್, ಮೋರ್ ದ್ಯಾನ್ 8 feet ಥಿಕ್ನೆಸ್ ಇರುವಂಥ ಸ್ನೋ ಮೌಂಟನ್ಸನ್ನು ಸಹ ನೀವು
ಹೋಗಿ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಅಲ್ಲೂ ಸಹ ಸ್ನೋ ಆ್ಯಕ್ಟಿವಿಟೀಸ್ ಇದೆ, ನೇಚರನ್ನು ಎಂಜಾಯ್ ಮಾಡ್ಬೋದು. ಸೊ ನಾವು ಬೆಳಿಗ್ಗೆ ಬೇಗ ಹೊರಟಿದ್ರಿಂದ ಸೋಲಾಂಗ್ ವ್ಯಾಲಿ ಅಟಲ್ ಟನಲನ್ನು ಮಧ್ಯಾಹ್ನದ ಒಳಗಡೆ ಸೈಟ್ ಸೀಯಿಂಗ್ ಮುಗಿಸಿ ಅಲ್ಲಿಂದ ನಾವು ಮತ್ತೆ ವಾಪಸ್ಸು ಮನಾಲಿ ಸಿಟಿಗೆ ಬರ್ತೀವಿ. ಸೊ ಮತ್ತೆ ಮಧ್ಯಾಹ್ನ ಮನಾಲಿ ಸಿಟಿ ಫುಲ್ಲು ನಾವು ಸೈಟ್ ಸೀಯಿಂಗನ್ನು ಮುಗಿಸ್ಕೋತೀವಿ. ಮೊದಲನೇದಾಗಿ ವಸಿಷ್ಠ ಟೆಂಪಲ್, ವನ್ ವಿಹಾರ್, ಬುದ್ಧಿಸ್ಟ್ ಮಾನ್ಸ್ಟ್ರಿ, ಮಾಲ್ ರೋಡ್, ಇವೆಲ್ಲವನ್ನು ಸಹ ಮಧ್ಯಾಹ್ನದಿಂದ ರಾತ್ರಿವರೆಗೂ ಸೈಟ್ ಸೀಯಿಂಗನ್ನು ಮುಗಿಸ್ಕೊಂಡು ಇಂಪಾರ್ಟೆಂಟ್ಲಿ ಹಡಿಂಬಾ ದೇವಿ ಟೆಂಪಲ್ ಈವ್ನಿಂಗ್ಗೆ ಹೋಗ್ತೀವಿ. ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ ಇನ್ ಮನಾಲಿ ಸಿಟಿ ಅಂತ ಹೇಳ್ಬೋದು. ಸೊ ಇವೆಲ್ಲ ಸೈಟ್ ಸೀಯಿಂಗನ್ನು ನಾವು ಮಧ್ಯಾಹ್ನದಿಂದ ಸಂಜೆವರೆಗೂ ಮುಗಿಸ್ಕೊಂಡು ಮನಾಲಿ ಡೇ ಟೂನಲ್ಲಿ ಕಂಪ್ಲೀಟ್ ಮನಾಲಿ ಸೈಟ್ ಸೀಯಿಂಗನ್ನು ಮುಗಿಸ್ಕೊಂಡು ಬ್ಯಾಕ್ ಟು ಹೋಟೆಲ್ಗೆ ಹೋಗಿ ರೆಸ್ಟನ್ನು ಮಾಡ್ತೀವಿ. ನಿಮಗೆ ಡೇಸ್ ಜಾಸ್ತಿ ಇದ್ದರೆ ಒಂದು ದಿನ ಫುಲ್ಲು ನೀವು ಸ್ನೋ ಮೌಂಟನ್ಸ್ ಕಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇನ್ನೊಂದು ದಿನ ಕಂಪ್ಲೀಟ್ ಮನಾಲಿ ಸಿಟಿಯಲ್ಲಿ ನೀವು ಸೈಟ್ ಸೀಯಿಂಗನ್ನು ಮಾಡ್ಕೋಬೋದು. ನಾವು ಎರಡೂ ಒಂದೇ ದಿನದಲ್ಲಿ ಕವರ್ ಮಾಡಿದ್ವಿ. ಸೊ ಡೇ ತ್ರೀಗೆ ಬಂದರೆ ನಾವು ಮಾರ್ನಿಂಗ್ ಮನಾಲಿ ಹೋಟೆಲನ್ನು ಚೆಕ್ಔಟ್ ಮಾಡಿ ಸಿಮ್ಲಾ ಕಡೆಗೆ ಹೊರಡ್ತೀವಿ. ನಾವು ಹೊರಡೋ ಟೈಮ್ಗೆ ಸರಿಯಾಗಿ ಸ್ನೋಫಾಲ್ ಅನ್ನೋದು ಆಯಿತು. ನಾವು ತುಂಬಾ ಲಕ್ಕಿ, ಮಾರ್ಚ್ ಲಾಸ್ಟ್ ವೀಕಲ್ಲಿ ನಾವು ಅಲ್ಲಿದ್ದಿದ್ದು ಸ್ನೋಫಾಲ್ ಅನ್ನೋದು ಸಿಕ್ತು, ತುಂಬಾ ಮಜಾ ಇತ್ತು. ಅಲ್ಲಿಂದ ಬೆಳಗ್ಗೆ 9 ಗಂಟೆಗೆ ಶಿಮ್ಲಾ ಕಡೆಗೆ ಹೊರಟ್ವಿ. ಮನಾಲಿ ಟು ಸಿಮ್ಲಾ ತುಂಬಾ ಚೆನ್ನಾಗಿದೆ ರೋಡ್ ಟ್ರಿಪ್ಪು. ಆ ವಿಡಿಯೋನೂ ಸಹ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಮಾರ್ನಿಂಗ್ 1 ಅವರ್ ನಾವು ಮನಾಲಿಯಲ್ಲಿ ಸ್ನೋಫಾಲನ್ನು ನೋಡಿಕೊಂಡು 9 ಗಂಟೆಗೆ ಬಿಟ್ವಿ. 9 ಗಂಟೆಯಿಂದ ಈವ್ನಿಂಗ್ 6 ಓ ಕ್ಲಾಕ್ವರೆಗೂ ಶಿಮ್ಲಾ ಒಂದು ರೋಡ್ ಟ್ರಿಪ್ ಅನ್ನೋದು ಇದೆ. ನಂತರ ಈವ್ನಿಂಗ್ 6 ಓ ಕ್ಲಾಕ್ಗೆ ಶಿಮ್ಲಾವನ್ನು ರೀಚ್ ಆಗ್ತೀವಿ. ಶಿಮ್ಲಾ ಹೋಟೆಲನ್ನು ಚೆಕ್ಕಿಂಗನ್ನು ಮಾಡ್ತೀವಿ. ಶಿಮ್ಲಾ ಎಂಟರ್ ಆಗ್ತಿದ್ದಂಗೆ ಮೊದಲು ಸಂಕಟ್ ಮೋಚನ್ ಹನುಮಾನ್ ಟೆಂಪಲನ್ನು ನೋಡಿಕೊಂಡು ನಂತರ ಹೋಟೆಲ್ಗೆ ಹೋಗಿ ಚೆಕ್ಕಿಂಗನ್ನು ಮಾಡಿ ರೆಸ್ಟನ್ನು ಮಾಡ್ತೀವಿ. ಮನಾಲಿಯಲ್ಲಿ ನಾವು ಹೋಟೆಲ್ ಸರಸಲ್ಲಿ ಸ್ಟೇ ಮಾಡಿದ್ವಿ, ಶಿಮ್ಲಾದಲ್ಲಿ ಹೋಟೆಲ್ ವೆಲ್ಕಮ್ ಪ್ಯಾರಡೈಸಲ್ಲಿ ಸ್ಟೇ ಆಗಿದ್ವಿ. ಆ ಎರಡೂ ಹೋಟೆಲ್ಸ್ ಒಂದು ಸ್ಟೇ ವಿಡಿಯೋಸು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೆಪ್ರೇಟಾಗಿ, ಅದನ್ನು ಸಹ ವಾಚ್ ಮಾಡ್ಬೋದು. ವಿತ್ ಪ್ರೈಸಸ್ ನಾನು ಮೆನ್ಷನ್ ಮಾಡಿದ್ದೀನಿ, ತುಂಬ ಬಜೆಟೆಡ್ ಹೋಟೆಲ್ಸ್ ವಿತ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಇನ್ಕ್ಲೂಡೆಡ್. ಸೊ ಡೇ 3ಯಲ್ಲಿ ನಮಗೆ ಮನಾಲಿ ಟು ಶಿಮ್ಲಾ ಒಂದು ರೋಡ್ ಟ್ರಿಪ್ ಅನ್ನೋದು ಆಗುತ್ತೆ. ನೆಕ್ಸ್ಟು ಡೇ 4ಅಲ್ಲಿ ಶಿಮ್ಲಾ ಕಂಪ್ಲೀಟ್ ಸೈಟ್ ಸೀಯಿಂಗ್ ಇರುತ್ತೆ. ಡೇ 4ಅಲ್ಲಿ ನಾವು ಮಾರ್ನಿಂಗು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಹೋಟೆಲಿಂದ ಸೈಟ್ ಸೀಯಿಂಗ್ಗೆ ಹೊರಡ್ತೀವಿ. ಫಸ್ಟು ನಾವು ಕೂಫ್ರಿ ವ್ಯಾಲಿ ಕಡೆಗೆ ಹೋದ್ವಿ. ಕೂಫ್ರಿ ವ್ಯಾಲಿಯಲ್ಲಿ ಫಾಗು ವ್ಯಾಲಿ ಕಡೆಗೆ ಹೋಗ್ತೀವಿ. ಫಾಗು ವ್ಯಾಲಿ ಕಂಪ್ಲೀಟ್ ಸೈಟ್ ಸೀಯಿಂಗ್ ಮಧ್ಯಾಹ್ನದವರೆಗೂ ಮಾಡ್ಕೋತೀವಿ. ತುಂಬ ಸೂಪರ್ಬ್ ಒಂದು ಫಾಗು ವ್ಯಾಲಿ, ತುಂಬ ಚೆನ್ನಾಗಿದೆ. ಆ ವಿಡಿಯೋನು ಸಹ ಅಪ್ಲೋಡ್ ಮಾಡಿದ್ದೀನಿ, ಕೂಫ್ರಿ ವ್ಯಾಲಿ ವಿಡಿಯೋ, ಅದನ್ನು ಸಹ ಚೆಕ್ ಮಾಡ್ಕೋಬೋದು. ಮಧ್ಯಾಹ್ನದವರೆಗೂ ನಾವು ಕೂಫ್ರಿ ವ್ಯಾಲಿ ಸೈಟ್ ಸೀಯಿಂಗನ್ನು ಮುಗಿಸ್ಕೊಂಡು ಮಧ್ಯಾಹ್ನದಿಂದ ನಾವು ಶಿಮ್ಲಾ ಸಿಟಿ ಸೈಟ್ ಸೀಯಿಂಗನ್ನು ಮಾಡ್ತೀವಿ. ಕೂಫ್ರಿ ಶಿಮ್ಲಾಯಿಂದ ಸುಮಾರು ಒಂದು 15 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಸೊ ಕೂಫ್ರಿ ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಶಿಮ್ಲಾ ಸಿಟಿಗೆ ಬರ್ತೀವಿ. ಶಿಮ್ಲಾ ಒನ್ ಆಫ್ ದ ಬ್ಯೂಟಿಫುಲ್ ಸಿಟೀಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಶಿಮ್ಲಾದಲ್ಲಿ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಯಾವುದೋ ಫಾರಿನಲ್ಲಿ ಇದ್ದೀರಾ ಅನ್ನೋ ಫೀಲಿಂಗ್ ಬರುತ್ತೆ. ಅಷ್ಟು ಕ್ಲೀನ್ ಆ್ಯಂಡ್ ಬ್ಯೂಟಿಫುಲ್ ಸಿಟಿ ಶಿಮ್ಲಾ. ಸೊ ಮಧ್ಯಾಹ್ನದ ಮೇಲೆ ನಾವು ಒಂದೊಂದೇ ಪ್ಲೇಸಸ್ಸನ್ನು ಶಿಮ್ಲಾ ಸಿಟಿಯಲ್ಲಿ ಕವರ್ ಮಾಡ್ತಾ ಬಂದ್ವಿ. ಫಸ್ಟು ಜಾಕೋ ಟೆಂಪಲ್ಗೆ ಹೋಗಿದ್ವಿ. ಜಾಕೋ ಟೆಂಪಲ್ ಇಸ್ ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸಸ್ ಇನ್ ಶಿಮ್ಲಾ ಸಿಟಿ. ಅಲ್ಲಿಗೆ ಕೇಬಲ್ ಕಾರಲ್ಲಿ ಹೋಗಿ ಬಂದ್ವಿ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲಿ ಜಾಕೋ ಟೆಂಪಲ್ 108 ಫೀಟ್ ಹನುಮಾನ್ ಸ್ಟ್ಯಾಚ್ಯು ಇದೆ. ಅಲ್ಲಿಂದ ನೀವು ಶಿಮ್ಲಾ ಸಿಟಿ ಮಾಲ್ ರೋಡ್ಗೆ ಬಂದರೆ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಸು ನಿಮಗೆ ಮಾಲ್ ರೋಡಲ್ಲೇ ಸಿಗುತ್ತೆ. ಫಸ್ಟು ಕ್ರೈಸ್ಟ್ ಚರ್ಚ್ ಆಗಿರ್ಬೋದು, ಗೇಟಿ ಥಿಯೇಟರ್, ವ್ಯಾಕ್ಸ್ ಮ್ಯೂಸಿಯಂ, ಸ್ಕ್ಯಾಂಡಲ್ ಪಾಯಿಂಟ್, ತಾರಾದೇವಿ ಟೆಂಪಲ್, ಮತ್ತು ಮಾಲ್ ರೋಡ್, ಇವೆಲ್ಲ ಒಂದೇ ಸ್ಟ್ರೆಚ್ ಒಂದೇ ರೋಡಲ್ಲಿ ಬರುತ್ತೆ. ಮೋರ್ ದ್ಯಾನ್ 2 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಎಲ್ಲ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇರುತ್ತೆ. ಈ ಎಲ್ಲ ನೋಡಬೇಕಾದ್ರೆ ನಿಮಗೆ ಯಾವುದೇ ಕಾರ್ ಅನ್ನೋದು ಅಲ್ಲಿ ಅಲೋ ಮಾಡೋದಿಲ್ಲ. ವಾಕಿಂಗಲ್ಲೇ ನೀವು ಈ ಎಲ್ಲ ಪ್ಲೇಸಸ್ಸನ್ನು ಕವರ್ ಮಾಡಬೇಕು. ಸೊ ಶಿಮ್ಲಾ ಸಿಟಿಯನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಹಾಫ್ ಡೇ ಮೋರ್ ದ್ಯಾನ್ ಎನಫ್. ನೀವಿನ್ನೂ ನಿಧಾನಕ್ಕೆ ಪ್ರತಿಯೊಂದು ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಒನ್ ಡೇ ಫುಲ್ಲು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ನಾವು ಒಂದೇ ದಿನದಲ್ಲಿ ಕೂಫ್ರಿ ವ್ಯಾಲಿ ಮತ್ತು ಶಿಮ್ಲಾ ಸಿಟಿ ಟೂರ್ ಒಂದೇ ದಿನದಲ್ಲಿ ಮಾಡಿ ಮುಗಿಸಿದ್ವಿ. ಸೊ ಕೂಫ್ರಿ ವ್ಯಾಲಿದು ಸೆಪರೇಟ್ ವಿಡಿಯೋ ಇದೆ, ಶಿಮ್ಲಾ ಸಿಟಿ ಸೈಟ್ ಸೀಯಿಂಗ್ ಸೆಪರೇಟ್ ವಿಡಿಯೋ ಇದೆ, ಮಾಲ್ ರೋಡ್ದು ಸೆಪರೇಟ್ ವಿಡಿಯೋ ಇದೆ, ನೋಡ್ಬೋದು. ಮಾಲ್ ರೋಡಲ್ಲಿ ಲಕ್ಕರ್ ಬಜಾರ್ ಅಂತ ಒಂದು ಶಾಪಿಂಗ್ ಸ್ಟ್ರೀಟ್ ಇದೆ, ಅಲ್ಲಿ ನಿಮಗೆ ತುಂಬ ಅಫೋರ್ಡಬಲ್ ಲೋಯರ್ ಪ್ರೈಸಸ್ಸಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ, ಅದನ್ನು ಸಹ ಚೆಕ್ ಮಾಡ್ಕೋಬೋದು. ಸೊ ಶಿಮ್ಲಾ ಸೈಟ್ ಸೀಯಿಂಗ್ ಒನ್ ಡೇ ಫುಲ್ಲು ನಾವು ಕಂಪ್ಲೀಟನ್ನು ಮಾಡಿಕೊಂಡ್ವಿ.
ಸೆಕೆಂಡ್ ಹಾಫ್ ಅಂದರೆ ಮಧ್ಯಾಹ್ನದ ಮೇಲೆ ಶಿಮ್ಲಾದಲ್ಲಿ ತುಂಬಾ ಮಳೆ ಬರ್ತಾ ಇತ್ತು, ಅದು ಆಲಿಕಲ್ ಮಳೆ ಆಗ್ತಾ ಇತ್ತು. ನಮ್ಮ ಸೈಟ್ ಸೀಯಿಂಗ್ಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂತ ಹೇಳ್ಬೋದು, ಬಟ್ ಆದರೂ ಮಳೆಯಲ್ಲೇ ನಾವು ಎಲ್ಲ ಸೈಟ್ ಸೀಯಿಂಗನ್ನು ಕವರ್ ಮಾಡಿಕೊಂಡ್ವಿ. ಸೊ ಅಲ್ಲಿಗೆ ಫೋರ್ತ್ ಡೇ ಕಂಪ್ಲೀಟ್ ಆಯಿತು. ಫಿಫ್ತ್ ಮತ್ತು ಲಾಸ್ಟ್ ಡೇ ನಾವು ಶಿಮ್ಲಾಯಿಂದ ಚಂಡೀಗರ್ಗೆ ವಾಪಸ್ಸು ರೋಡ್ ಟ್ರಿಪ್ಪನ್ನು ಹೋಗಿ ಚಂಡೀಗರಲ್ಲಿ ನಾವು ಬ್ಯಾಂಗ್ಳೂರ್ ಫ್ಲೈಟನ್ನು ಕ್ಯಾಚ್ ಮಾಡಿದ್ವಿ. ಶಿಮ್ಲಾ ಟು ಚಂಡೀಗರ್ ಜಸ್ಟ್ 3 hours ಅಷ್ಟೇ ಜರ್ನಿ ಇರೋದು, ತುಂಬ ಬೇಗನೆ ಹೋಗಿ ರೀಚ್ ಆಗ್ಬೋದು. ನಮ್ಮ ಫ್ಲೈಟ್ 3:10 ಇತ್ತು. ಎಗೇನ್ ವಿಸ್ತಾರನೇ ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ 3:10 ಚಂಡೀಗರನ್ನು ಬಿಟ್ಟು 6:20 ಅಷ್ಟೊತ್ತಿಗೆ ಬ್ಯಾಂಗ್ಳೂರನ್ನು ರೀಚ್ ಆದ್ವಿ. ಸೊ ಇದು ನಮ್ಮ ಮನಾಲಿ ಶಿಮ್ಲಾ ಟ್ರಿಪ್ ಐಟನರಿ. ನಾವು ಚಂಡೀಗರ್ ಟು ಚಂಡೀಗರ್ ಕಾರ್ ಪ್ಯಾಕೇಜನ್ನು ಬುಕ್ ಮಾಡ್ಕೊಂಡಿದ್ವಿ. ನೀವು ಚಂಡೀಗರಿಂದ ಬೇಕಿದ್ರೆ ಮನಾಲಿಗೆ ಬಸ್ಸಲ್ಲೂ ಟ್ರಾವೆಲ್ ಮಾಡ್ಬೋದು, ವಾಪಸ್ ಶಿಮ್ಲಾಯಿಂದ ಚಂಡೀಗರ್ಗೆ ಬಸ್ಸಲ್ಲೂ ಸಹ ನೀವು ಬರ್ಬೋದು. ನಿಮ್ಮ ಟೂರ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಫ್ಲೈಟ್ಸ್ಗೆ ನಮಗೆ ಜಾಸ್ತಿ ಆಗೋಯಿತು. ನಾನು ಹೇಳ್ದಂಗೆ ತುಂಬ ಕಡಿಮೆ ಒಂದು ಡ್ಯೂರೇಷನಲ್ಲಿ ಬುಕ್ ಮಾಡ್ಕೊಂಡಿದ್ದು, ನಮಗೆ 37,000 to 38,000 ಆಗೋಯಿತು ಇಬ್ಬರಿಗೆ ಅಪ್ ಆ್ಯಂಡ್ ಡೌನ್ ಫ್ಲೈಟ್ಸು. ಅದು ಬಿಟ್ಟರೆ ಟೂರ್ ಕಾಸ್ಟು 2 persons $20,000 ಆಯಿತು. ಕಾರ್ ಪ್ಯಾಕೇಜು, ಹೋಟಲ್ಸು, ಸೈಟ್ ಸೀಯಿಂಗು ಎಲ್ಲ ಸೇರಿ, ಜೊತೆಗೆ ಹೋಟಲ್ಸು, ಬ್ರೇಕ್ಫಾಸ್ಟು, ಡಿನ್ನರು ಇನ್ಕ್ಲೂಡೆಡು, ಇದೆಲ್ಲ ಸೇರಿಸಿ 20,500 2 persons ಆಯಿತು. ನಾವು ಇನ್ಸ್ಟಾದಲ್ಲಿ ಒಂದು ಪೇಜನ್ನು ನೋಡಿ ಅಲ್ಲಿಂದ ಬುಕ್ ಮಾಡಿಕೊಂಡಿದ್ದು, ಲೆಸ್ಸರ್ ಹಿಮಾಲಯಾಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇನ್ಸ್ಟಾದಲ್ಲಿ ನಿಮಗೆ ಈ ರೀತಿ ತುಂಬಾ ಒಂದು ಟ್ರಾವೆಲ್ ಕಂಪನೀಸ್ ಸಿಗುತ್ತೆ, ನೀವು ಜೆನ್ಯೂನ್ ಆಗಿರೋದು ನೋಡಿಕೊಂಡು ಬುಕ್ ಮಾಡ್ಕೋಬೋದು. ನಮಗೆ ಸಿಕ್ಕಿದ್ದ ಡೀಲು ತುಂಬಾ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ನಾವು ಚಂಡೀಗರಿಂದನೇ ಕಾರ್ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ವಿ, ಜೊತೆಗೆ ಹೋಟಲ್ಸು, ದಿ ಬೆಸ್ಟ್ ಹೋಟಲ್ಸು ವಿತ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಸಿಕ್ತು, ಆಲ್ ಡೇಸ್ ಸೈಟ್ ಸೀಯಿಂಗ್ಗೆ ಕಾರ್ ಇತ್ತು. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮನಾಲಿ ಸೀರೀಸ್ ಪ್ಲೇಲಿಸ್ಟ್ನಲ್ಲಿ ಪ್ರತಿಯೊಂದು ವಿಡಿಯೋಸು ಸಪ್ರೇಟಾಗಿ ಡೀಟೇಲ್ ಆಗಿ ವಿತ್ ಪ್ರೈಸಸ್ ಹಾಕಿದ್ದೀನಿ. ಆ ವಿಡಿಯೋಸ್ನ ಚೆಕ್ ಮಾಡಿದ್ರೆ ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ.